ಆತ್ಮೀಯರೇ ನಮಸ್ಕಾರ. ನಿಮ್ಮ ಮುಂದೆ ಬಹಳ ಮುಖ್ಯವಾದ ಒಂದು ವಿಚಾರವನ್ನು ಹಂಚ್ಕೋಬೇಕು ಅಂತ ಬಂದಿದ್ದೀನಿ. ಏನದು? ನಮ್ಮ ನಮ್ಮ ಇಷ್ಟ ದೇವರು. ಇಷ್ಟ ದೇವರನ್ನು ಕಂಡುಕೊಳ್ಳಬೇಕು, ನೋಡಬೇಕು, ಅನುಭವಿಸ್ಬೇಕು. ಎಲ್ಲಿದ್ದಾನೆ ಪರಮಾತ್ಮ, ಎಲ್ಲಿದ್ದಾನೆ ಪರಮಾತ್ಮ? ಎಲ್ಲರಿಗೂ ಕುತೂಹಲ ಇರುತ್ತೆ. ಆ ಕುತೂಹಲವನ್ನು ತಣಿಸುವಂಥ ಶ್ರೇಷ್ಠವಾದ ಒಂದು ಮಾರ್ಗ, ಸಂದೇಶವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ನಿಮ್ಮ ಏಳು ದ್ವಾರಗಳು, ಸಪ್ತ ಮಂಡಲಗಳು, ಸಪ್ತ ಚಕ್ರಗಳು. ಈ ಸಪ್ತ ಚಕ್ರಗಳನ್ನು, ಸಪ್ತ ದ್ವಾರಗಳನ್ನು ನೀವು ಪಾಸಿಟಿವ್ ಆಗಿ ಓಪನ್ ಮಾಡಿಕೊಂಡಾಗ ಅಲ್ಲಿ ನಿಮ್ಮ ದೈವ ದರ್ಶನ ಮಾಡ್ತೀರಾ, ನಿಮ್ಮ ಇಷ್ಟ ದೇವರ ದರ್ಶನ ಮಾಡ್ತೀರಾ. ಅಯ್ಯೋ, ಅಷ್ಟು ಬೇಗ ಆಗೋದು? 100% ಆಗುತ್ತೆ ಮಿತ್ರರೇ. ಬನ್ನಿ, ಬಂದು ನೋಡಿ. ಏನಿದು ದೈವ ದರ್ಶನ? ಹೇಗೆ ಗೊತ್ತಾಗ್ಬಿಡುತ್ತೆ ಅದು ಹೇಗೆ ಅಂದರೆ, ಏಳು ಚಕ್ರಗಳಲ್ಲಿ ನಿಮ್ಮ ಇಷ್ಟದೇವರ ಶಕ್ತಿ ಇರುತ್ತೆ. ಆ ಇಷ್ಟದೇವರ ಶಕ್ತಿಯನ್ನು ಚಕ್ರಗಳ ಕ್ಲೀನಿಂಗ್, ಕ್ಲೆನ್ಸಿಂಗ್, ಹೀಲಿಂಗ್ ಮಾಡಿದ ನಂತರ ಎನರ್ಜೈಸ್ ಮಾಡುವಾಗ ಆ ಚಕ್ರಗಳಲ್ಲಿ ಪಾಸಿಟಿವ್ ಎನರ್ಜಿ ರೌಂಡ್ ಹೊಡೆಯೋಕ್ಕೆ ಪ್ರಾರಂಭ ಆಗುತ್ತೆ. ಇಷ್ಟದೇವರ ಶಕ್ತಿ, ಕಾಸ್ಮಿಕ್ ಎನರ್ಜಿ, ಮ್ಯಾಕ್ರೋಕಾಸ್ಮಿಕ್ ಎನರ್ಜಿ, ಅದನ್ನು ಕಂಡುಕೊಳ್ಬೇಕು ಅಂದರೆ ಏಳು ಚಕ್ರಗಳ ದ್ವಾರಗಳನ್ನು ಓಪನ್ ಮಾಡ್ಕೊತಾ ಹೋಗ್ತೀರ ನೀವು. ಅಲ್ಲಿ ದೈವದರ್ಶನ ಹೇಗಾಗುತ್ತೆ? ಧ್ಯಾನ ಮಾಡ್ತೀರಾ, ಚಕ್ರ ಧ್ಯಾನ ಮಾಡ್ತೀರಾ. ಲಂ ವಂ ರಂ ಯಂ ಹಂ ಓಂ ಸೋ ಹಂ ಅಂದರೆ ನೀವು ಎನರ್ಜೈಸ್ ಆಗಿಬಿಡ್ತೀರ, ಪ್ರಾಕ್ಟಿಕಲಾಗಿ ಅನುಭವಿಸ್ತೀರ. ನನಗೊಂಥರ ವೈಬ್ರೇಷನ್ ಆಯ್ತಾರ, ಇದೇ ಥರ ಅನುಭವ ನಿಮಗೂ ಆಗುತ್ತೆ. ದೈವ ದರ್ಶನ, ಎಲ್ಲಿದ್ದಾರೆ ಪರಮಾತ್ಮ? ನಿಮ್ಮೊಳಗೆ ಇದ್ದಾರೆ. ಅಹಂ ಬ್ರಹ್ಮ ಅಸ್ಮಿ, ದಟ್ಸ್ ಆಲ್. ಆ ಅಹಂ ಬ್ರಹ್ಮಾಸ್ಮಿ ಅನ್ನೋ ಒಂದು ಹಂತಕ್ಕೆ ನೀವು ತಲುಪಬೇಕಂದ್ರೆ ನಿಮ್ಮ ಏಳು ಚಕ್ರಗಳು ಓಪನ್ ಇರಬೇಕು. ಅಲ್ಲೆಲ್ಲೂ ನೆಗೆಟಿವ್ ಎನರ್ಜಿ ಕಸದ ರೀತಿಯಲ್ಲಿ ಫಾರ್ಮ್ ಆಗಿರಬಾರ್ದು. ನೆಗೆಟಿವ್ ಥಾಟ್ಸಿಂದ, ಎಮೋಷ್ನಲ್ ಥಾಟ್ಸಿಂದ, ಫಿಸಿಕಲ್ ಇನ್ಬ್ಯಾಲೆನ್ಸಿಂದ, ಬಿಹೇವಿಯರ್ ಪ್ರಾಬ್ಲಮ್ಸಿಂದ, ನೆಗೆಟಿವ್ ಕ್ಯಾರೆಕ್ಟರ್ಗಳಿಂದ ನೆಗೆಟಿವ್ ಎನರ್ಜಿ ಬಂದು ಅಲ್ಲಿ ಫಾರ್ಮ್ ಆಗಿರುತ್ತೆ. ಆ ಕನ್ನಡಿಯನ್ನು ಕ್ಲೀನ್ ಮಾಡಿ, ಸುಂದರವಾದ ಕನ್ನಡಿ ಮಾಡಿಕೊಂಡಾಗ ನಮ್ಮ ಮುಖ ನಮಗೆ ಕಾಣುತ್ತೆ, ನಮ್ಮ ಜೀವನ ನಮಗೆ ಕಾಣುತ್ತೆ, ನಮ್ಮ ಗುಣಗಳು ಕಾಣುತ್ತೆ. ಇವೆಲ್ಲವೂ ಶುದ್ಧವಾಗಿ ಆಗ ದೈವ ದರ್ಶನ ಆಗುತ್ತೆ. ಆ ದೈವ ದರ್ಶನ ಎಲ್ಲಿರುತ್ತೆ? ನಮ್ಮೊಳಗೆ ಇರುತ್ತೆ. ನಮ್ಮ ಇಷ್ಟಪಡುವಂಥ ದೈವ ನಮ್ಮೊಳಗೆ. ಅವರು ಕೃಷ್ಣ ಇರ್ಬೋದು, ರಾಮ, ಬುದ್ಧ, ಅಲ್ಲ, ಯೇಸು, ಯಾರನ್ನಾದರೂ ಕಂಡುಕೊಳ್ಳಿ. ಪ್ರತಿಯೊಬ್ಬ ಮಾನವರಲ್ಲೂ ಚಕ್ರಗಳಿದೆ. ವಿಶ್ವದಲ್ಲಿರುವ ಎಲ್ಲ ಮಾನವರಲ್ಲೂ ಚಕ್ರಗಳಿದೆ. ಅವರಿಷ್ಟಪಡುವಂಥ ದೇವರ ಶಕ್ತಿ ಎಲ್ಲ ಮಾನವರಲ್ಲೂ ಒಳಗೇ ಇದೆ. ಅದನ್ನು ಕಂಡುಕೊಳ್ಳುವಂಥ ಮಾರ್ಗ ಯಾವುದು? ಚಕ್ರಯೋಗ, ದಟ್ಸ್ ಆಲ್. ಚಕ್ರಗಳಲ್ಲಿ ಬ್ಯಾಲೆನ್ಸಿಂಗ್ ಇದ್ದು ಹೀಲಿಂಗ್, ಕ್ಲೀನಿಂಗ್ ಆದರೆ ಮಾತ್ರವೇ ನಿಮಗೆ ಪಾಸಿಟಿವ್ ಥಾಟ್ಸ್ ಓಪನ್ ಆಗುತ್ತೆ, ಪಾಸಿಟಿವ್ ಎನರ್ಜಿ ರಿಸೀವ್ ಮಾಡ್ತೀರ. ಹೇಗೆ? ನಿಮ್ಮ ಆಲಿಕೆ ಪೈಪ್ ಲೈನಲ್ಲಿ ಪೈಪ್ ಸರಾಗವಾಗಿ ನೀರು ಬರಬೇಕಂದ್ರೆ ಎಲ್ಲೂ ಕಸ ಕಟ್ಕೊಂಡಿರಬಾರ್ದು. ಕಸ ಕಟ್ಕೊಂಡಿದ್ರೆ ಆ ನೀರು ಒಳಗಡೆ ಬರೋದಿಲ್ಲ, ಹೊರಗಡೆ ಚೆಲ್ಲೋಗುತ್ತೆ. ಆ ಕಸ ಯಾವುದು? ಮಾನಸಿಕ ಕಸ, ಮಾನಸಿಕ ವಿಕಾರಗಳು, ಕೆಟ್ಟ ಕೆಟ್ಟ ಹವ್ಯಾಸಗಳು, ಕೆಟ್ಟ ಕೆಟ್ಟ ಗುಣಗಳು, ಕೋಪ, ಒತ್ತಡ, ದ್ವೇಷ, ಅಸೂಯೆ ಇತ್ಯಾದಿಗಳೆಲ್ಲ ಬಂದು ಅಲ್ಲಿ ಸ್ಟೋರ್ ಆಗಿ ಫಾರ್ಮ್ ಆಗಿರುತ್ತೆ. ಅದನ್ನು ನೀವು ಕ್ಲೀನಿಂಗ್, ಕ್ಲೀನ್ಸಿಂಗ್, ಹೀಲಿಂಗ್ ಮಾಡ್ಕೊಳ್ತೀರಾ ನಮ್ಮ ಚಕ್ರ ಹೀಲಿಂಗ್ ಶಿಬಿರದಲ್ಲಿ. ಆಗ ನಿಮಗೆ ಹೌದಪ್ಪ, ನನ್ನ ದೈವ ದರ್ಶನ ಆಗಿದೆ. ಯಾಕಾಗಿದೆ? ಪರಮಾತ್ಮ ಕನೆಕ್ಟ್ ಆಗಿದ್ದಾರೆ. ಹೇಗೆ ಕನೆಕ್ಟ್ ಆಗಿದ್ದಾರೆ? ಚಕ್ರಗಳು ಓಪನ್ ಮಾಡಿಕೊಂಡೆ, ನನ್ನ ಕಲ್ಮಶಗಳ ತೆಗೆದು ಬೆಂಕಿಲಿ ಸುಟ್ಟಾಕ್ದೆ. ಹೇಗೆ ಸುಟ್ಟಾಗ್ತಾರೆ? ಚಕ್ರ ಡ್ಯಾನ್ಸ್ ಮಾಡಿಸ್ತೀವಿ. ಇದು ನನ್ನ ಪ್ರಾಪರ್ಟಿ ಅಲ್ಲ, ನನ್ನ ಕ್ಲೇಶಗಳು, ನನ್ನ ಕಷ್ಟಗಳು, ನನ್ನ ಸಮಸ್ಯೆಗಳು ನನ್ನ ಪ್ರಾಪರ್ಟಿ ಅಲ್ಲ ಅಂತ ಅದು ಸುಟ್ಟಾಕ್ಬಿಡ್ತೀವಿ. ಸುಟ್ಟಾಕಿಸ್ತೀವಿ ನಿಮ್ಮ ಕೈಯಿಂದ. ಉಪ್ಪಿನ ಮೂಲಕ ಶುದ್ಧೀಕರಣ ಮಾಡಿಸ್ತೀವಿ. ಹಿಮಾಲಯನ್ ಸಾಲ್ಟಲ್ಲಿ ಅರೋಮಥೆರಪಿ ಆಗುತ್ತೆ, ಚಕ್ರ ಕ್ಲೀನಿಂಗ್ ಆಗುತ್ತೆ, ಹೀಲಿಂಗ್ ಆಗುತ್ತೆ. ಸಾಲ್ಟ್ ಥೆರಪಿ, ಮ್ಯೂಸಿಕ್ ಥೆರಪಿ, ಹಲವಾರು ರೀತಿಯಲ್ಲಿ ನಿಮಗೆ ಕ್ಲೆನ್ಸ್ ಎಲ್ಲ ಮಾಡಿಸಿ ನಿಮ್ಮ ಕೈಯಿಂದ ನಿಮಗೆ ಆ ಎನರ್ಜಿನ ದ್ವಾರಗಳನ್ನು ಓಪನ್ ಮಾಡ್ತೀವಿ. ಎನರ್ಜಿ ಸೆಂಟರ್ಸ್ ನಿಮ್ಮ ಕೈಯಿಂದ ಗೊತ್ತಾಗ ಆಗ ದೈವ ದರ್ಶನ ಆಗುತ್ತೆ. ಚಕ್ರಗಳು ನಿಮ್ಮ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರ. ಈ ಚಕ್ರಗಳು ಓಪನ್ ಆದಾಗ ಯೂನಿವರ್ಸಲ್ ಎನರ್ಜಿ ನಿಮ್ಮ ಮೇಲೆ ಫೋಕಸ್ ಆಗುತ್ತೆ. 1000 ದಾರಿಗಳು ನಿಮಗೋಸ್ಕರ ಓಪನ್ ಆಗುತ್ತೆ. ಆ 1000 ದಾರಿಗಳ ಮೂಲಕ ನಿಮ್ಮ ಕನಸು ನನಸಾಗ್ತಾ ಹೋಗುತ್ತೆ. ನಿಮ್ಮ ಆಜ್ಞಾ ಚಕ್ರ ಸಬ್ ಕಾನ್ಸಿಯಸ್ ಮೈಂಡ್ ಓಪನ್ ಆಗಿ ನಿಮ್ಮ ಗುರಿಗಳ ಕಡೆ ಪ್ರಯಾಣ ಮಾಡಿಸುತ್ತೆ. ಈ ಬ್ಲಾಕೇಜಸ್ ಏನಾರಿದ್ರೆ ಸಬ್ ಕಾನ್ಸಿಯಸ್ ಮೈಂಡ್ ಕೆಲಸ ಮಾಡೋದಿಲ್ಲ, ಕಾನ್ಸಿಯಸ್ ಮೈಂಡ್ ಸ್ವಲ್ಪ ಕೆಲಸ ಮಾಡುತ್ತೆ, ಬಾಕಿ ಚಕ್ರಗಳೆಲ್ಲ ಸ್ತಬ್ಧವಾಗಿ ಸೈಲೆಂಟಾಗಿರುತ್ತೆ. ಹೇಗಿರುತ್ತೆ? ಎಲ್ಲನ ಚಕ್ರಗಳು ಚೆನ್ನಾಗಿದೆ, ನಾನು ಧ್ಯಾನ ಮಾಡ್ತೀನಿ, ಯೋಗ ಮಾಡ್ತೀನಿ ಇರ್ಬೋದು. ಎಷ್ಟು ಚಕ್ರಗಳು, ಎಷ್ಟು ಪವರ್ ಇದೆ ಸ್ಕ್ಯಾನ್ ಆದಮೇಲೆ ಗೊತ್ತಾಗುತ್ತೆ. ಕಲ್ತ್ಕೊಳ್ಳಿ, ಯಾವುದೇ ಭೇದ ಭಾವ ಇರಬಾರ್ದು. ಯಾರೆಲ್ಲ ಅಧ್ಯಾತ್ಮ ಮಾರ್ಗದಲ್ಲಿದ್ದಾರೆ, ಯೋಗ ಮಾರ್ಗದಲ್ಲಿದ್ದಾರೆ, ಸ್ಪಿರಿಚುವಲ್ ಮಾಸ್ಟರ್ಗಳು ಯಾರೇ ಇರಲಿ, ಸ್ಪಿರಿಚುವಲ್ ಮಾರ್ಗ ಎಲ್ಲರೂ ನಾವೆಲ್ಲ ನದಿಗಳು ಹಾಗೆ.
ಈ ನದಿಗಳೆಲ್ಲ ಸೇರಿ ಸಮುದ್ರವನ್ನು ಸೇರಬೇಕು, ಅದೇ ಪರಮಾತ್ಮ. ಎಲ್ಲರನ್ನೂ ನಾವು ಸಮುದ್ರಕ್ಕೆ ಸೇರಿಸಿ ಪರಮಾತ್ಮನ ಸೇರಿಸ್ಬೇಕು, ಪರಮಾತ್ಮವನ್ನು ತಿಳಿಸ್ಕೊಡ್ಬೇಕು. ಆತ್ಮವನ್ನು ಪರಮಾತ್ಮನೊಂದಿಗೆ ಜೋಡಿಸುವಂಥ ಮಾರ್ಗ ಚಕ್ರಯೋಗ. ಹಾಗಾಗಿ 7 ಚಕ್ರಗಳನ್ನು ನೀವು ಗೆದ್ದುಕೊಂಡು ಪಾಸಿಟಿವ್ ಮಾಡಿಕೊಂಡಾಗೆ ನಿಮ್ಮಿಷ್ಟ ದೇವರ ದರ್ಶನ 100% ಆಗುತ್ತೆ. ನೀವು ಹುಡುಕ್ಲಿಕ್ಕೆ ಹೊರಗಡೆ ಹೋಗ್ತೀರಾ, ಅಲ್ಲೂ ಹುಡುಕಿ ಸಿಗ್ತಾರೆ. ಆದರೆ ಫಸ್ಟು ನಿಮ್ಮಲ್ಲಿ ಹುಡುಕ್ಬೇಕು. ಈ ಧಾಮ ಅಂತರ್ಧಾಮಕ್ಕೆ ಹೋಗಬೇಕು. ಅಂತರ್ಧಾಮದಲ್ಲಿರುವಂಥ ಅಂತರಾತ್ಮ ಪರಮಾತ್ಮನನ್ನು ಕಂಡ್ಕೋಬೇಕು ಅಂದರೆ ನೀವು ಆಂತರಿಕ ಪ್ರಯಾಣ ಮಾಡಬೇಕು, ಚಕ್ರ ಧ್ಯಾನದ ಮೂಲಕ, ಚಕ್ರ ಬೀಜಾಕ್ಷರದ ಮೂಲಕ. ಓಂ ಶ್ರೀ ಇಷ್ಟದೇವಾಯ ನಮಃ. ಚಕ್ರಗಳು ಓಪನ್ ಆದಾಗ ನಿಮ್ಮ ಇಷ್ಟದೇವರ ಎನರ್ಜಿ ಬರುತ್ತೆ ಒಳಗಡೆ. ನೀವು ಅವರಿಗೆ ನಮಸ್ಕಾರ ಮಾಡ್ತೀರಾ, ಅಹಂ ಇಷ್ಟದೇವಾಸ್ಮಿ, ನಾನೇ ನನ್ನ ಪರಮಾತ್ಮನ ಶಕ್ತಿಯಾಗಿದ್ದೇನೆ, ಪಂಚಭೂತಗಳು ನಾನೇ ಆಗಿದ್ದೇನೆ, ವಿಶ್ವವು ನಾನೇ ಆಗಿದ್ದೇನೆ, ಯಥಾಪಿಂಡಾಂಡ ತಥಾ ಬ್ರಹ್ಮಾಂಡ, ಪ್ರಪಂಚದಲ್ಲಿ ಏನೆಲ್ಲ ಇದೆಯೋ ಅದು ನನ್ನಲ್ಲೂ ಇದೆ ಅಂತ ನೀವು ಧೈರ್ಯವಾಗಿ ಸ್ಟ್ರಾಂಗ್ ಆಗಿ ಬದುಕ್ಬೋದು. ಯಾವಾಗ ನಿಮ್ಮ ಮನಸ್ಸು ಸ್ಟ್ರಾಂಗ್ ಇದ್ದಾಗ, ಪಾಸಿಟಿವ್ ಇದ್ದಾಗ, ನಿಮ್ಮ ಹೃದಯ ಪಾಸಿಟಿವ್ ಇದ್ದಾಗ, ನಿಮ್ಮ ಚಕ್ರಗಳು ಪಾಸಿಟಿವ್ ಇದ್ದಾಗ. ಅದನ್ನ ಹೇಗೆ ಪಾಸಿಟಿವ್ ಮಾಡ್ಕೋಬೇಕು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಚಾಲೆಂಜ್ ಮಾಡ್ಕೊಳ್ತಾ ಹೋಗ್ಬೋದು ಈ ಕಾನ್ಸೆಪ್ಟನ್ನ. ನಿಮ್ಮೆಲ್ಲರಿಗೂ ಒಳ್ಳೇದಾಗಬೇಕು ಅಂತ ನಂದು ಒಂದು ದೊಡ್ಡ ಪ್ರಾರ್ಥನೆ ಸಹ ಇದೆ, ವಿಶ್ವ ಪ್ರಾರ್ಥನೆ ಇದು. ವಿಶ್ವಶಾಂತಿ ಉಂಟಾಗಬೇಕು, ವಿಶ್ವ ಪ್ರೇಮದಿಂದ ಬಾಳಬೇಕು, ವಿಶ್ವ ಸಾಮರಸ್ಯದಿಂದ ಬಾಳಬೇಕು. ಮಾನವರಲ್ಲಿರುವ ಎಲ್ಲ ಮಾನವರಲ್ಲಿರುವ ಚಕ್ರಗಳು ಪಾಸಿಟಿವ್ ಆಗಬೇಕು. ಎಲ್ಲ ಮಾನವರಲ್ಲಿರುವ ಚಕ್ರಗಳು ಪಾಸಿಟಿವ್ ಆದರೆ 100% ವಿಶ್ವ ಪ್ರೇಮ ಸ್ಥಾಪನೆ ಆಗುತ್ತೆ, ವಿಶ್ವಶಾಂತಿ ಸ್ಥಾಪನೆ ಆಗುತ್ತೆ, ಮಾನವರ ನಡುವೆ ಸಾಮರಸ್ಯ 100% ಸ್ಥಾಪನೆ ಆಗುತ್ತೆ. ಹಾಗಾಗಿ ನೀವೆಲ್ಲರೂ ಈ ಒಂದು ಚಕ್ರಯೋಗ ಶಕ್ತಿಯ ಮೂಲಕ ಪರಮಾತ್ಮನ ದರ್ಶನವನ್ನು ಮಾಡಿ ಅಂತ ನಿಮ್ಮೆಲ್ಲರಿಗೂ ಶುಭಾಶಯವನ್ನು ಕೋರ್ತಾ. ಚಕ್ರಗಳು ಪಾಸಿಟಿವ್ ಇದ್ದರೆ ನಿಮ್ಮ ಆಹಾರ ಈ ಥರ ಇರುತ್ತೆ, ನೆಗೆಟಿವ್ ಇದ್ದರೆ ಈ ಥರ ಇರುತ್ತೆ. ನೀವು ನೆಗೆಟಿವ್ ಇದ್ದರೆ ಅದನ್ನು ಕ್ಲೆನ್ಸ್ ಮಾಡಿ ಈ ಥರ ಮಾಡ್ಕೋಬೋದು, ಅದನ್ನು ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿಯ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಏನಿದು ಅಂತಂದರೆ ಸೈಂಟಿಫಿಕ್ ಆಗಿ ನಿಮಗೆ ಉತ್ತರ ಸಿಗುತ್ತೆ. ನೀವೆಲ್ಲರೂ ಒಟ್ಟಿಗೆ ಸೇರಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ಸುಂದರವಾಗಿ ಇಟ್ಕೊಳ್ಳಿ ಮಾಡೋ ಪ್ರಯತ್ನ ಮಾಡೋಣ. ಎಲ್ಲ ಯುವಕರು ಈ ವಿದ್ಯೆ ಕಲ್ತ್ಕೋಬೇಕು. ಶಾಲಾ ಕಾಲೇಜು ಮಟ್ಟದಿಂದ ಯೋಗ ಸೆಂಟ್ರ್ಗಳಲ್ಲಿ ವಿದ್ಯೆ ತಿಳ್ಕೊಂಡ್ರೆ ಎಲ್ಲ ಭಾರತದಲ್ಲಿರುವ ಎಲ್ಲ ಮಾನವರಿಗೂ ಒಳ್ಳೆಯದಾಗುತ್ತೆ. ಭಾರತ ವಿಶ್ವಗುರು ಆಗಬೇಕು ಅಂತ ಹೇಳ್ತಾ, ಈ ಚಕ್ರಯೋಗ ವಿದ್ಯೆಯ ಮೂಲಕ ಎಲ್ಲ ಮಾನವರಿಗೂ ಶುಭವಾಗಲಿ ಅಂತ ಹೇಳ್ತಾ, ಸಪ್ತಚಕ್ರಗಳನ್ನು ಶುಭಾಶಯವನ್ನು ಕೋರಿ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭಾಶಯಗಳು, ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಧನ್ಯವಾದ, ನಮಸ್ಕಾರ, ಥ್ಯಾಂಕ್ ಯು.